ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋತನಟಿ ಕ್ರಾಸ್ ಮೂಲಕ ಸಂಚರಿಸುವ ಎಲ್ಲಾ ಘಟಕದ ಬಸ್ಗಳನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿ ಕಾಗವಾಡ ವಿಜಯಪುರ ಹೆದ್ದಾರಿ ಬಂದ್ ಮಾಡಿ ಗ್ರಾಮಸ್ಥರು ಸುಮಾರು 4 ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಕಾರ ಸಂತೋಷ್ ಕದಂ ಮಾತನಾಡಿ, ಕೋತನಟಿ ಕ್ರಾಸ್ ನಲ್ಲಿ ಬಸ್ ನಿಲ್ಲಿಸುವುದರಿಂದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಮೇ 10 ರಂದು ನಡೆದ ವಿಧಾನಸಭೆ ಚುನಾವಣೆ ಬಹಿಷ್ಕರಿಸುವ ಕುರಿತು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದಾಗ ಎರಡು ಬಾರಿ ಆಗಮಿಸಿ ಸಂಧಾನ ಸಭೆ ನಡೆಸಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ತಹಶೀಲ್ದಾರರು ಬಸ್ ನಿಲ್ಲಿಸುವ ಆದೇಶ ಹೊರಡಿಸಿದರು. ಈಗ ಮತ್ತೆ ಬಸ್ ನಿಲ್ಲಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಥಣಿ ಚಿಕ್ಕೋಡಿ ಮತ್ತು ಬೆಳಗಾವಿ ಘಟಕದ ಬಸ್ಗಳು ಮಾತ್ರ ನಿಲ್ಲುತ್ತಿವೆ. ವಿಜಯಪುರ ಘಟಕದ ಬಸ್ ನಿಲ್ಲಿಸುವಂತೆ ವಿಜಯಪುರ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಮಾಡಿದರೂ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸ್ಟ್ರೈಕ್ ಮಾಡೋ ಉದ್ದೇಶ ಏನಾದ್ರೂ ನಿಮ್ಮದು? ಉದ್ದೇಶ ಏನಂದ್ರೆ, 25 ವರ್ಷದಿಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಕರೆಕ್ಟ್ ಬಸ್ ತರುತ್ತಾ ಇಲ್ಲ. ನಮ್ಮ ಊರಿನ ಜನಕ್ಕೆ ಭಾಳ ಸಮಸ್ಯೆ ಆಗಿದೆ. ಶಾಲೆ ಹುಡುಗರು ಒಂದು ಸುಮಾರು ಒಂದು 100 ರಿಂದ 150 ಹುಡುಗರು ಶಾಲೆ ಹುಡುಗರು ಅದಾವ. ಆದರೂ ಒಂದು ಬಸ್ ಸ್ಟಾಪ್ ಆಗ್ತಾ ಇಲ್ಲ. ಸರಿಯಾಗಿ ಟೈಮ್ಗೆ ಗಾಡಿ ಇಲ್ಲ. ಮತ್ತು ಈಗ ಮೊನ್ನೆ ನಾವು ಇಲೆಕ್ಷನ್ ಬಹಿಷ್ಕಾರ ಮಾಡಿದ್ದೀವಿ. ಅದರಾಗ ಎಲ್ಲ ತಹಶೀಲ್ದಾರ್ ಸಾಹೇಬ್ರ, ಪಿ ಡಿ ಓ ಮತ್ತು ತಾಲೂಕು ಪಂಚಾಯತಿ ಅವರು ಎಲ್ಲ ಬಂದು ನಮ್ಗೆ ಇಲೆಕ್ಷನ್ ಬಹಿಷ್ಕಾರ ಮಾಡಬೇಡ್ರಿ, ಮತ್ತು ನಾವು ಬಸ್ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ. ಮತ್ತು ಅವ್ರು ಬಂದು ಎಚ್ ಓ ದಿಂದ ಲೆಟ್ರ್ ತಂದು ಕೊಟ್ಟಿದ್ದಾರೆ. ಮತ್ತು ಒಂದು 8 ದಿವಸ ಟೈಮ್ ಕೊಡ್ರಿ, ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರು ಸ್ಟಾಪ್. ಆದ್ರೂ ಅವ್ರು ಸ್ಟಾಪ್ ಇನ್ನೂ ಆಗಿಲ್ಲ. ಅದನ್ನೇ ಆ ಚಿಕ್ಕೋಡಿ ಡಿವಿಷನ್ದವರು ಇನ್ನೂ ಕೆಲವೊಂದು ಬಸ್ ಸ್ಟೇಜ್ ಚೇಂಜ್ ಆಗಿ ಇನ್ನೂ ಇದನ್ನು ಬಂದಿಲ್ಲ ನಮ್ಮ ಕಡೆ. ಇನ್ನೂ ಅದ್ರ ಪ್ರೂಫ್ ಅದ, ಟಿಕೆಟ್ ಅವ ನಿನ್ನೆ. ಮತ್ತು ಬಿಜಾಪುರದವ್ರಿಗೆ ಅವರು ಎಚ್ ಓ ದವ್ರು ಲೆಟ್ರ್ ಕಳಿಸಿದಾರೆ, ಆದರೂ ಅವರು ಸ್ಟಾಪ್ ಮಾಡ್ತಾ ಇಲ್ಲ. ಅವರು ಯಾಕೆ ಮಾಡ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಬಿಜಾಪುರದ್ದು ನಮ್ಮ ಮುಂಜಾನೆ 7 ರಿಂದ ನಮಗೆ ಬಸ್ ಕಡಿಮೆ ಅದ, 10 ಕಡೆ ಹೋಗ್ಲಿಕ್ಕೆ ಅವು ಬಸ್ ಎಲ್ಲ ಸ್ಟಾಪ್ ಆಗ್ಬೇಕಂತ ನಾವು. ಮತ್ತು ಸ್ವಲ್ಪ 7 ದಿನದ ಗಾಡಿ ಇಲ್ಲ, 10 ಗಂಟೆ ತನಕ. ಮತ್ತು ರಾತ್ರಿ ಅಂತೂ ಎಷ್ಟು ಸಮಸ್ಯೆ ಆಗಿದೆ ನಮ್ಮ ಊರಾಗ. ಸುಮಾರು ಇಲ್ಲ ಅಂದ್ರೆ ಒಂದು 200 ಜನ ಆರ್ಮಿ ಒಳಗೆ ಅದಾರ ಹುಡುಗರು. ಅವ್ರು ಸ್ಟಾಪ್ ಆಗಂಗಿಲ್ಲ. ಅವ್ರು ಇಲ್ಲ ಸ್ಟಾಪ್ ಅಂತ ಅಲ್ಲಿ ಐಡಿ ಕ್ರಾಶಿ ಅಲ್ಲಿ ಹೋಗಿ ರಾತ್ರಿ 12 ಗಂಟೆಗೆ ಅಲ್ಲಿ ಹೋಗಿ ತೊಗೊಂಡ್ಬರ್ತೀವಿ ನಾವು ಅಲ್ಲಿ ಆರ್ಮಿ ಅವ್ರಿಗೆ. ಮತ್ತೆ ಊರಾಗ ಆಕ್ಚುಲಿ ಗೋಲ್ಡ್ ಮೆಡಲ್ ಎಷ್ಟು ಡ್ರೈವರ್ ಅದಾರ ಅವ್ರು, ಅವ್ರಿಗೆ ಸಹಿತ ಬಸ್ ಸ್ಟಾಪ್ ಆಗ್ತಾ ಇಲ್ಲ ಅಂದ್ರೆ ಇದು ನೋಡ್ರಿ ಎಂತ ದುರ್ಭಾಗ್ಯ ನಮ್ದು. ನಮ್ ಇಲ್ಲಿ ಕರ್ನಾಟಕದ ನಾವು ಅದಿವೋ ಇಲ್ಲೋ ಅದ್ ನಮ್ಗೆ ತಿಳಿವತ್ತಾಗಿತ್ತು. 20 ವರ್ಷ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಜ್ಯೋತಿಬಾ ಪಾಟೀಲ್ ಅಂತ. ಧನ್ಯವಾದಗಳು.